ಸಾಧಾರಣ ಪಾತಾಳ ಅಂತ ಹದಿನಾಲ್ಕು ಲೋಕಗಳು ಒಳಗಡೆ. ಲೋಕ ಅಂದರೆ ಓ ಐ ಡೋಂಟ್ ರಿಪೀಟ್ ಆಲ್ ದೀಸ್ ಥಿಂಗ್ಸ್, ದಿಸ್ ಆರ್ ಸೀಕ್ರೆಟ್. ಓಕೆ, ಆ ಲೋಕ ಅಂದರೆ ಜನ ಏನು ಮಾಡ್ತಾರೆ, ಒಂದು ಪ್ಲೇಸ್ ಅಂತ ಹೇಳಿದ್ರೆ ಲೋಕ ಅಂದರೆ ಅನುಭವ, ಮೂಲ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಥ ವಿಶುದ್ಧ ಆತ್ಮ ಸಹಸ್ರಾರ, ಆ ಎಲ್ಲ ಅನುಭವಗಳು ನನ್ನ ಒಳಗೆ. ಹದಿನಾಲ್ಕು ಲೋಕಗಳು ಅಲ್ಲಿ, ಹದಿನಾಲ್ಕು ಲೋಕಗಳು ನಾರಾಯಣ ಇದ್ದಾನೆ ಇಲ್ಲಿ. ಇದು ಜನರಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದ್ರೆ ಅವರಿಗೆ ಆತ್ಮಜ್ಞಾನ ಇಲ್ಲ. ಅವ್ರು ಬೇಕಾದ್ರೆ ಹೇಳಿದ ಹಾಗೇನೆ, ನಾಭಿಯಿಂದ ಮೇಲೆ ಏಳು ಲೋಕ ಒಳ್ಳೆದನ್ನು ಪ್ರೇರೇಪಿಸುತ್ತಂತೆ, ನಾಭಿಯಿಂದ ಕೆಳಗಿನ ಏಳು ಲೋಕ ಕೆಟ್ಟದನ್ನು ಸಂಚಾರ ಮಾಡುತ್ತೆ. ಅದು ಏಳು ಲೋಕ ಇಲ್ಲದ್ರೆ ಏಳು ಚಕ್ರಗಳು ಅಷ್ಟೇ, ಆಯ್ತಾ. ಸೊ ಇದನ್ನ ಪುರಾಣ ದೃಷ್ಟಿಯಿಂದ ಹೇಳಿದಾಗ ಒಂದಾಗುತ್ತೆ, ಆತ್ಮಜ್ಞಾನ ದೃಷ್ಟಿಯಿಂದ ಹೇಳಿದಾಗ ಇನ್ನೊಂದಾಗುತ್ತೆ. ಓಕೆ ಸರಿನಾ, ಮುಂದೋಗೋಣ. ಏನೇ ಪ್ರಶ್ನೆ ಇದೆಯಪ್ಪ, ಇವತ್ತಿನ ಕ್ಲಾಸ್ ಶುರು ಮಾಡೋಣ.